ಕರ್ನಾಟಕದಾದ್ಯಂತ ನೂತನವಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ಅಧಿಕಾರ ಸ್ವೀಕಾರ ಸಮಾರಂಭ ಹಾಗೂ ಕಾರ್ಯಾಧ್ಯಕ್ಷರುಗಳಾದ ಸತೀಶ್ ಜಾರಕಿಹೊಳಿ, ಸಲೀಂ ಅಹಮದ್, ಈಶ್ವರ್ ಶಂಡ್ರೆ ಇವರುಗಳಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಇಂದು ಮೈಸೂರಿನಲ್ಲಿ ಶ್ರೀಯುತ ಎಂಕೆ ಸೋಮಶೇಖರ್ ಹಾಗೂ ಶ್ರೀಮತಿ ವೀಣಾ ಮತ್ತು ಶ್ರೀಮತಿ ಇಂದಿರಾರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್ ಅವರು ಮಾತನಾಡಿ, ಮೈಸೂರಿನ ಹಲವಾರು ಕಡೆ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯುತ್ತಿದೆ. ಸೀರೆ ಕೊಡುವ ಕಾರ್ಯಕ್ರಮವನ್ನು ಮಾಡಲಾಯಿತು. 47ನೇ ವಾರ್ಡ್ನಲ್ಲಿ ಕೂಡ ರಮೇಶ್, ಇಂದಿರಾ, ಬಸವರಾಜು, ವೀಣರವರು ಹಾಗೂ ಕಾರ್ಯಕರ್ತೆಯರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿ ಎಂದು ಕೇಳಿಕೊಂಡರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ವೀಣಾ, ಶ್ರೀಮತಿ ಇಂದಿರಾ, ಬಸವರಾಜು, ರಮೇಶ್ ಹಾಗೂ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಏನು ಡಿಕೆ ಶಿವಕುಮಾರ್ ಅವರ ಪದಗ್ರಹಣದ ಕಾರ್ಯಕ್ರಮ ಎಲ್ಲ ಕಡೆ ಇವತ್ತು ಮೈಸೂರಿನ 65 ವಾರ್ಡಲ್ಲೂ ಕೂಡ ಅದ್ಧೂರಿಯಾಗಿ ನಡೀತಾ ಇದೆ. ಈಗಾಗಲೇ ಬೆಳಗ್ಗಿಂದ ನನ್ನ ಕ್ಷೇತ್ರದ ಹಲವಾರು ಕಡೆ 19 ಕಡೆ ಕೂಡ ಚೆನ್ನಾಗಿ ನಡೀತಾ ಇದೆ. ಇಟಿಗೆಗೂಡಲ್ಲೂ ಕೂಡ ಒಂದು ಪ್ರೊಫೆಷನ್ನ ಮಾಡಿ ಕಾಂಗ್ರೆಸ್ನ ಬಾವುಟ ಆಡಿಕೊಂಡು ಪ್ರೊಫೆಷನ್ನ ಮಾಡಿ ಅಲ್ಲೆಲ್ಲರಿಗೂ ಸೇರಿರ್ತಕ್ಕಂಥವ್ರಿಗೆಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡಿ ಅಲ್ಲಿ ಅಲ್ಲಿ ಹಿಂದುಳಿದ ಮಹಿಳೆಯರಿಗೆಲ್ಲ ಒಂದು ಸುಮಾರು ಜನ ಮಹಿಳೆಯರಿಗೆಲ್ಲ ಸೀರೆ ಕೊಡುವಂಥ ಕಾರ್ಯಕ್ರಮವೂ ಆಯಿತು. ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಅಲ್ಲಿ ಆ ಮೂಲ ಕಾರ್ಯಕರ್ತರುಗಳು, ಆ ಭಾಗದ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಡಿ ಕೆ ಶಿವಕುಮಾರ್ ಪದಗ್ರಹಣದ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿದ್ದಾರೆ. ಇಲ್ಲಿ 47ನೇ ವಾರ್ಡಲ್ಲಿ ನಮ್ಮ ರಮೇಶ ಅಪ್ಪ, ರಮೇಶ, ಆಮೇಲೆ ಇಂದಿರಾ, ಸೋಷಿಯಲ್ ಮೀಡಿಯಾ ಯಶವಂತ್ ಅವರು, ಬಸವರಾಜು, ಕ್ಯಾತನಹಳ್ಳಿ ಪ್ರಕಾಶ್ ಕೂಡ ಇವತ್ತು ನಮ್ಮ ತೇಜಸ್ವಿ ಎಲ್ಲ ಸಾಕಷ್ಟು ಸಂಘಟನೆ ಮಾಡಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಭಾಗದಲ್ಲೂ ಕೂಡ ಸಾಕಷ್ಟು ಕಾಂಗ್ರೆಸ್ ಅಭಿಮಾನಿಗಳು ನಮ್ಮ ಹುಡುಕೋ ಹೊಸಸಲ್ಲಿದ್ದಾರೆ. ಈ ಭಾಗದಲ್ಲಿ ಅವರೆಲ್ಲರೂ ಸೇರಿಕೊಂಡು ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆ 65 ವಾರ್ಡಲ್ಲೂ ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ಗೆ ಈ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸಿ ಶುಭವನ್ನು ಕೋರ್ತಾ ಇದ್ದೇವೆ. ಅವರ ಒಂದು ಅಧ್ಯಕ್ಷ ಪದವಿನಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಸರ್ಕಾರ ತರಲಿಕ್ಕೆ, ಕಾಂಗ್ರೆಸ್ ಸರ್ಕಾರದಿಂದ ತರಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸ್ತೇವೆ.